ನೋಡಿ ಫ್ರೆಂಡ್ಸ್, ಇನ್ನೊಂದು ಬಂಪರ್ ಟು ಬಂಪರ್ ವಿಡಿಯೋ ಇದು. ಅಂದ್ರೆ ವಿಡಿಯೋ ತರನೇ ಮಾರ್ಕೆಟ್ ಅಲ್ಲಿ ಓಡಿಸ್ತಾರೆ. ಅದು ಈ ಮಾರ್ಕೆಟ್ ಮತ್ತೆ ಆ ಕಡೆ ಒಂದು ಮಾರ್ಕೆಟ್ ಇದೆ. ಎರಡು ಮಾರ್ಕೆಟ್ ಅಲ್ಲೂ ಗಾಡಿ ಓಡಿಸೋ ತುಂಬಾ ಕಷ್ಟ, ತುಂಬಾ ಟ್ರಾಫಿಕ್ ಇರುತ್ತೆ. ನೋಡಿ ಈ ಕಡೆ ಒಂದು ಗಾಡಿ ಬರ್ತಿದೆ, ಕ್ಲಚ್ ಹಿಡಿದು ಫಸ್ಟ್ ಗೇರ್ ಹಾಕಿದೆ, ಆ ಕಡೆ ಒಂದು ಗಾಡಿ ಇದೆ, ಸ್ಟೀರಿಂಗ್ ಲೈಟ್ ಹೇಳ್ಕೊಂಡೆ ಕ್ಲಚ್ ಮಾತ್ರ ಹಿಡಿದೀನಿ, ಆಕ್ಸಿಡೆಂಟ್ ಕೊಡ್ತಾ ಇಲ್ಲ. ಕ್ಲಚ್ ಸ್ಪೀಡ್ ಅಲ್ಲಿ ಹೋಗುತ್ತೆ, ಈ ಲೈಟ್ ಆಕ್ಸಿಡೆಂಟ್ ಕೊಡ್ತಾ ಇದೀನಿ. ಈಗ ಸೆಕೆಂಡ್ ಗೇರ್ ಹಾಕೋತೀನಿ. ಇಂತವರಲ್ಲಿ ಫಸ್ಟ್ ಸೆಕೆಂಡ್ ಅಲ್ಲೇ ಕಾಮನ್ ಆಗಿ ಓಡಿಸಕ್ ಆಗೋದು, ಫ್ರೀ ಇದ್ರೆ ಥರ್ಡ್ ಗೇರ್ ಹಾಕ್ಬೋದು ಅಷ್ಟೇ. ಫೋರ್ತ್ ಅಲ್ಲಿ ಓಡಿಸೋದೆಲ್ಲ ಸ್ವಲ್ಪ ಕಷ್ಟನೇ. ಫಿಫ್ತ್ ಅಂತೂ ಇಲ್ಲೆಲ್ಲ ಆಗದೇ ಇಲ್ಲ ಬಿಡಿ. ಓಡಿಸಕ್ ಆಗದೇ ಇಲ್ಲ ಅಂತಲ್ಲ, ಓಡಿಸ್ಲೇಬೇಕು ಅಂದ್ರೆ ಓಡಿಸ್ಬೋದು. ಬಟ್ ಫಸ್ಟ್ ಸೆಕೆಂಡ್ ಮಾತ್ರ ಮೇನ್ ಆಗಿ ಇಂತ ರೋಡ್ ಅಲ್ಲಿ ಕೆಲ್ಸಕ್ಕೆ ಬರುತ್ತೆ. ಅದರಲ್ಲೂ ನಾನು ಹೇಳೋ ಅಂತ ವಿಷಯಗಳು ಎಲ್ಲ ಜಾಸ್ತಿ ಎಕ್ಸ್ಪರ್ಟ್ಸ್ ಏನಲ್ಲ, ಫಸ್ಟ್ ಕಾರ್ ಕಲ್ತೀರಾ ಅಂತವ್ರಿಗೆ. ನೋಡಿ ಸೆಕೆಂಡ್ ಅಲ್ಲೇ ಇದೀನಿ, ಬಟ್ ಫಸ್ಟ್ ಹಾಕೋಬಿಡಿ. ನೀವು ಕಲಿಯೋರು ಇಷ್ಟು 5 ಕಿಲೋಮೀಟರ್ ಗಿಂತ ಕಡಿಮೆ ಸ್ಪೀಡ್ ಇದ್ರೆ ಫಸ್ಟ್ ಹಾಕೊಂಡು ಕ್ಲಚ್ ಬಿಡಿ. ಆಕ್ಸಿಡೆಂಟ್ ಫಸ್ಟ್ ಕೊಡಬೇಡಿ, ಯಾಕೆಂದ್ರೆ ಸ್ಪೀಡ್ ಅಲ್ಲಿ ಇರುತ್ತೆ, ಕರೆಕ್ಟ್ ಆಗಿ ಕ್ಲಚ್ ಬಿಟ್ರೆ ಗಾಡಿ ಹೋಗುತ್ತೆ. ಕೆಳಗೆ ನೋಡ್ತಾ ಇದ್ರಲ್ಲ, ನಾನು ಕ್ಲಚ್ ಬಿಡಿ. ಈಗ ಫ್ರೀ ಇತ್ತಲ್ವಾ, ಈಗ ಆಕ್ಸಿಡೆಂಟ್ ಅಂದ್ರೆ ಕ್ಲಚ್ ಬಿಟ್ಟು ಆಕ್ಸಿಡೆಂಟ್ ಕೊಡ್ತಾ ಇದೀನಿ. ಈಗ ಸೆಕೆಂಡ್ ಗೇರ್ ಹಾಕೊಂಡೆ, ಓಕೆ, ಪಂಪ್ ಇದೆ, ಫುಲ್ ಸ್ಲೋ ಆಯ್ತು. ಫಸ್ಟ್ ಗೇರ್ ಹಾಕೊಂಡೆ, ಕ್ಲಚ್ ಕರೆಕ್ಟ್ ಬಿಡ್ತಾ ಇದೀನಿ, ಆಕ್ಸಿಡೆಂಟ್ ಕೊಟ್ಕೊಂಡು ಓಡಿಸ್ತಾ ಇದೀನಿ. ಒಂದ್ ಲೈಕ್ ಮಾಡ್ಬಿಡಿ. ತುಂಬಾ ಶೆಕೆ ಇದೆ, ಬಿಸಿಲಿದೆ, ಎಸಿ ಹಾಕೊಂಡಿಲ್ಲ ನಾವು, ಪಿಕಪ್ ಇದಾಗುತ್ತೆ ಮತ್ತೆ ವಾಯ್ಸ್ ಇದಾಗುತ್ತೆ ಅಂತ ಎಸಿ ಹಾಕಿಲ್ಲ. ಪ್ಲೀಸ್ ನಮ್ಮ ಎಫರ್ಟ್ಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ ಕಮೆಂಟ್ ನಮ್ಗೆ ಎನ್ಕರೇಜ್ಮೆಂಟ್ ಕೊಡೋದು. ನೀವು ಕಮೆಂಟ್ ಮಾಡಿದ್ರೆ ಜಸ್ಟ್ ಲೈಕ್ ಮಾಡಿ ಹೊರಟೋಗ್ಬಿಟ್ರು, ನಿಮ್ಗೆ ಏನ್ ಫೀಲ್ ಆಯ್ತು ಅಂತ ಗೊತ್ತಾಗಲ್ಲ ನಮ್ಗೆ. ಆಮೇಲೆ ನಿಮ್ಗೆ ಕಾರ್ ಇಷ್ಟ ಆಗ್ತಿದ್ಯಾ, ನಾವು ವಿಡಿಯೋ ಮಾಡ್ತಾ ಇರೋದು ನಿಮ್ಗೆ ಇಷ್ಟ ಆಗ್ತಿದ್ಯಾ, ಚೆನ್ನಾಗಿದ್ಯಾ ಇಲ್ವಾ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ಯಾವ ತರ ವಿಡಿಯೋ ನೋಡಕ್ ಇಷ್ಟ ಪಡ್ತೀರಾ, ಇದನ್ನೆಲ್ಲ ಕಮೆಂಟ್ ಮಾಡಿ ಆಯ್ತಾ. ಓಕೆ ಫ್ರೆಂಡ್ಸ್, ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರಾದ್ರೂ ನಿಮ್ ಮಕ್ಕಳಾಗ್ಲಿ, ದೊಡ್ಡವ್ರು ನೋಡ್ತಾ ಇರೋ ಮಕ್ಕಳಾಗ್ಲಿ, ಅಥವಾ ಏಜ್ ಹುಡುಗರಾಗಿದ್ರೆ ನಿಮ್ಮ ಸಿಸ್ಟರ್ಸ್ಗೆ ಅಥವಾ ಅಪ್ಪ ಅಮ್ಮಂದ್ರಿಗೆ, ರಿಲೇಟಿವ್ಸ್ ಯಾರಿಗಾದ್ರೂ ಇಂಥ ವಿಡಿಯೋಗಳನ್ನ ಶೇರ್ ಮಾಡಿ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ಕಾರ್ ಕಲಿದೆ ಅಂದ್ರೆ ಏನೋ ಒಂದು ಮಿಸ್ಸಿಂಗ್ ಜೀವನದಲ್ಲಿ. ಮನುಷ್ಯ ಆದವನು ಗಾಡಿ ಕಾರು ಕಲಿಲೇಬೇಕು, ಯಾಕೆಂದ್ರೆ ಅದೊಂಥರ ಎಸೆನ್ಷಿಯಲ್ ಪಾರ್ಟ್ ಆಫ್ ಲೈಫ್. ಓಕೆನಾ, ಓಕೆ. ಎಲ್ಲ ಟ್ರಾಫಿಕ್ ಇದೆ. ನಾನು ಇಲ್ಲಿ ಮಾರ್ಕೆಟ್ ಇದು ಅರಸ್ ರೋಡ್, ಇಲ್ಲಿನೂ ಟ್ರಾಫಿಕ್ ಇದೆ. ಬಟ್ ಮೇನ್ ಆಗಿ ಇನ್ನೊಂದು ರೋಡ್ ಅಲ್ಲಿ ಇವತ್ತು ಹೆವಿ ಟ್ರಾಫಿಕ್ ಇರುತ್ತೆ, ಅಂತ ಕಡೆ ಹೆಂಗ್ ಓಡಿಸೋದು ಅಂತ. ಒಟ್ನಲ್ಲಿ ಇದು ಟ್ರಾಫಿಕ್ ನೋಡಿ, ನಿಮ್ಗೆ ಕಾರ್ಗಳು ಓಡಾಡ್ತಾನೆ ಇರುತ್ತೆ, ಬೈಕ್ ಗಳೆಲ್ಲ ಓಡಾಡ್ತಾನೆ ಇರುತ್ತೆ. ಫಸ್ಟ್ ಗೇರ್ ಸೆಕೆಂಡ್ ಗೇರ್ ನೋಡಿ, ಫಸ್ಟ್ ಗೇರ್ ಅಲ್ಲೇ ಇನ್ನು ನಾವು ಓಡಿಸ್ತಾ ಇರೋದು. ಸೆಕೆಂಡ್ ಹಾಕ್ಬೇಕು ಅಂತ ಇದೀನಿ, ಬಟ್ ಈ ಗಾಡಿ ಸ್ವಲ್ಪ ಇಕ್ಕಟ್ ಆಗ್ತಾ ಇದೆ. ಅಂಡ್ ಒನ್ ವೇ, ಇದು ಒನ್ ವೇ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಇದ್ರು ನೋಡಿ. ಎಷ್ಟು ರೈಟ್ ಬರ್ತಾರೆ, ಓಕೆನಾ. ಈ ತರ ಓಡಿಸುವಾಗ ಟ್ರಾಫಿಕ್ ಅಲ್ಲಿ ಹುಷಾರಾಗಿ ಸ್ವಲ್ಪ ಕಂಟ್ರೋಲ್ ಮೈಂಡ್ ಇಂದ, ಫ್ರೀ ಮೈಂಡ್ ಇಂದ ಓಡಿಸಿ. ಈಗ ನೋಡಿ ಇಲ್ಲಿ ಟ್ರಾಫಿಕ್ ಇದೆ ಹೆವಿ. ಈಗ ಸೆಕೆಂಡ್ ಗೇರ್ ಇದೆ, ನಾನು ಫಸ್ಟ್ ಗೇರ್ ಹಾಕ್ಬೇಕು, ಯಾಕಂದ್ರೆ ಫುಲ್ ಜೀರೋ ಬಂತು ಸ್ಪೀಡ್. ಅದರಿಂದ ಈಗ ಫಸ್ಟ್ ಗೇರ್ ಇಂದ ಕ್ಲಚ್ ಅಂದ್ರೆ ಬೆಟ್ಟ ಎಕ್ಸಿಲೇಟರ್ ಕೊಡ್ತಾ ಇದೀನಿ, ಮೂವ್ ಆಗ್ತಿದೆ. ಸೆಕೆಂಡ್ ಗೇರ್ ಹಾಕೊಂಡೆ, ನಾರ್ಮಲ್ ಸ್ಪೀಡ್, ಓಕೆನಾ. ಬಂಪರ್ ಟು ಬಂಪರ್ ಟ್ರಾಫಿಕ್ ತರ. ಮತ್ತೆ ಮಾರ್ಕೆಟ್ ಸಿಟಿಯಲ್ಲಿ ಮಾರ್ಕೆಟ್ಸ್ ಇರೋ ಕಡೆ ಇಂಥದ್ದು ತುಂಬಾ ಯೂಸ್ ಆಗುತ್ತೆ. ಅಂಡ್ ಈಗ ಸಿಗ್ನಲ್ ಇದೆ, ಇಲ್ಲಿ ರೈಟ್ ತಗೊಂಡ್ರೆ ಮಾರ್ಕೆಟ್ ಅಂದ್ರೆ ಪಕ್ಕದ ರೋಡಲ್ಲೇ ಕನೆಕ್ಟ್ ಆಗುತ್ತೆ. ತೋರಿಸ್ತೀನಿ ಬನ್ನಿ ಹೇಗೆ ಓಡಿಸ್ಬೇಕು ಅಂತ. ಸಿಗ್ನಲ್ ಬಿಟ್ಟಿದೆ, ಸೊ ನಾನೇನು ಸೆಕೆಂಡ್ ಇಂದ ಫಸ್ಟ್ ಹಾಕಲ್ಲ, ಲೈಟ್ ಹಂಪಿತ್ತು, ಬರೀ ಕ್ಲಚ್ ಮತ್ತೆ ಸ್ಪೀಡ್ ಕಂಟ್ರೋಲ್ ಮಾಡಿದೆ, ಫಸ್ಟ್ ಗೇರ್ ಹಾಕ್ಲಿಲ್ಲ. ಈ ತರ ಸ್ಲೋಪ್ ಇರೋ ಹಂಪ್ ಅಲ್ಲಿ ಹೇಳಿದ್ನಲ್ಲ, ಸೆಕೆಂಡ್ ಗೇರ್ ಅಲ್ಲೇ ಫ್ರೀ ಆಗಿ ಮೂವ್ ಮಾಡಬಹುದು. ಚಿಕ್ಕ ಹಂಪ್ ಅದು, ಸ್ಪೀಡ್ ಬ್ರೇಕರ್ ಇರೋದು ತುಂಬಾ ಚಿಕ್ಕದು, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ತುಂಬಾ ಇಡಿಯಾಟಿಕ್ ಆಗಿ ಮಾಡಿರ್ತಾರೆ ಗೊತ್ತಾ, ಅಂದ್ರೆ ಜೀರೋ ಬರ್ಲೇಬೇಕು ಅಂತ ಮಾಡಿರ್ತಾರೆ ಚಿಕ್ಕ ರೋಡ್ ಗಳಲ್ಲಿ. ಅಂತ ಕಡೆ ಮಾತ್ರ ನಾವು ಫಸ್ಟ್ ಗೇರ್ ಹಾಕೊಂಡು ನಿಧಾನಕ್ಕೆ ಹೋಗ್ಬೇಕು. ಸಿಗ್ನಲ್ ರೈಟ್ ಹಾಕೊಂಡು ಕ್ಲಚ್ ಮೇಲೆ ಕಾಲಿದೆ, ಕ್ಲಚ್ ಹಿಡಿದ್ರೆ ಆಕ್ಸಿಲೇಟರ್ ಕೊಟ್ಕೊಂಡೇ ಹೋಗ್ತಿದ್ದೀನಿ, ಯಾಕೆಂದ್ರೆ ಟ್ರಾಫಿಕ್ ಅಲ್ಲಿ ಯಾರು ಅಂತ ವೆಹಿಕಲ್ಸ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಸೊ ಸ್ಪೀಡ್ ಆಗಿ ಹೋಗ್ತಾ ಇದೀನಿ. ಈಗ ಸ್ಪೀಡ್ ನನ್ನ ಜಾಸ್ತಿನೇ ಇದೆ, ಈಗ 30-35 ಇದೆ. ನಾನು ಥರ್ಡ್ ಗೇರ್ ಹಾಕೋಬಹುದು, ಬಟ್ ಅಲ್ಲಿ ನಾನು ಹೆಂಗೂ ಸ್ಪೀಡ್ ಬ್ರೇಕ್ ಅಂದ್ರೆ ನೀನು ಬ್ರೇಕ್ ಹಿಡಿಯಲೇಬೇಕು. ಸೊ ಸೆಕೆಂಡ್ ಅಲ್ಲೇ ಹೋಗ್ತೀನಿ, ಆಕ್ಸಿಲೇಟರ್ ಕೊಡ್ತಾ ಇಲ್ಲ, ಕ್ಲಚ್ ಹಿಡಿದಿಲ್ಲ, ಆ ಗಾಡಿ ಅದಾಗಿ ಅದೇ ಫ್ಲೋ ಅಲ್ಲಿ ಹೋಗ್ತಿದೆ. ಈಗ ಕ್ಲಚ್ ಹಿಡಿದು ಬ್ರೇಕ್ ಹಿಡ್ಕೋತೀನಿ, ಯಾಕೆಂದ್ರೆ ಇಲ್ಲಿ ಹೆವಿ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ, ಓಕೆನಾ. ಈಗ ಫಸ್ಟ್ ಗೇರ್ ಹಾಕೋತೀನಿ, ಅಲ್ಲೂ ವೆಹಿಕಲ್ಸ್ ಬರ್ತಿದೆ, ಓಕೆ. ಈಗ ಯಾರು ಇಲ್ಲ, ಫ್ರೀ ಆಯ್ತು, ಫಸ್ಟ್ ಗೇರ್ ಲೈದೀನಿ. ಸೊ ಆಟೋಮೆಟಿಕ್ ಅಲ್ಲಿ ನಾನು ಕಾರ್ನ ಫಸ್ಟ್ ಸೆಕೆಂಡ್ ಗೇರ್ ಹಾಕೋತೀನಿ. ನೋಡಿ ಇದು ಮಾರ್ಕೆಟ್ ರೋಡು, ಇಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ. ಇಲ್ಲಿ ಮೇನ್ ಆಗಿ ನಾನು ಕಾರ್ ರೋಡ್ಸ್ ಅನ್ನ ತಿಳಿಸ್ಕೊಡ್ಬೇಕು ಅಂತ ಬಂದಿರೋದು. ಈಗ ಸೈಡ್ ರೋಡ್ ಏನ ಅನ್ಕೊಂಡೆ, ಅಲ್ಲಿ ಅಡ್ಡ ಆಯ್ತು, ಇವ್ರು ಅಡ್ಡ ಮಾಡಿದ್ರು. ಸೊ
ಸ್ವಲ್ಪ ಬ್ರೇಕ್ ಗಳು ಕಂಟ್ರೋಲ್ ತಗೊಂಡೆ, ಗೇರ್ ಅದೇ ಇದೆ, ಸೆಕೆಂಡ್ ಗೇರ್ ಇದೆ. ಮುಂದೆ ಸ್ಟ್ರೆಚ್ ಮಾಡೋದಕ್ಕೆ ಅಂದ್ರೆ ಜೋರಾಗಿ ಹೋಗೋದಕ್ಕೆ ಇಲ್ಲಿ ಸ್ಪೇಸ್ ಇಲ್ಲ. ಇದು ಹೆವಿ ಟ್ರಾಫಿಕ್ ಮಾರ್ಕೆಟ್. ಇಂತ ಕಡೆ ಕರೆಕ್ಟ್ ಆಗಿ ಕ್ಲಚ್ ಮತ್ತೆ ಬ್ರೇಕ್ ಮೇಲೆ ಕಾಲ್ ಕಣ್ಣಿಡಿ, ನಾನು ಹೇಗೆ ಓಡಿಸ್ತಾ ಇದ್ದೀನಿ ಅಂತ. ನಾನೀಗ ಕ್ಲಚ್ ಹಿಡಿದಿಲ್ಲ, ಬ್ರೇಕ್ ಹಿಡಿದಿಲ್ಲ, ಕಾಲ್ ಮಾತ್ರ ಎರಡರ ಮೇಲೂ ಇದೆ, ನಾನು ಹಿಡಿದಿಲ್ಲ. ಕಾರ್ ಏನ್ ಸ್ಪೀಡ್ ಅಲ್ಲಿ ಬಂದಿದೆ ಗೇರ್ ಅಲ್ಲಿ, ಅದೇ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಓಕೆನಾ, ಸೆಕೆಂಡ್ ಗೇರ್ ಅಲ್ಲಿ ಇದೆ, ಸೆಕೆಂಡ್ ಗೇರ್ಗೆ ಹಾಕೋತೀನಿ. ನೋಡಿ ರೈಟ್ ಹೋಗ್ತಿದ್ದಾರೆ. ಸೊ ನನ್ನ ಸ್ಪೀಡ್ 10-15 ಇದೆ, ಸೆಕೆಂಡ್ ಗೇರ್ ಅಲ್ಲೇ ಓಡಿಸ್ಬೋದು. ಅಂದ್ರೆ ಇವತ್ತು ಅಂತ ಟ್ರಾಫಿಕ್ ಇಲ್ಲ, ಬಟ್ ಟ್ರಾಫಿಕ್ ಇದೆ. ನನ್ನ ಮುಂದೆ ಟ್ರಾಫಿಕ್ ಕಾಣಿಸಿದೆ ನೋಡಿ, ಇಲ್ಲಿ ಬಂಪಲ್ ಟು ಬಂಪಲ್ ಟ್ರಾಫಿಕ್ ತರ ಅಲ್ಲೊಂದು ಸರ್ಕಲ್ ಅಲ್ಲಿ ಆಗುತ್ತೆ. ನಿಮ್ಗೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಯಾಕೆ ಅಂದ್ರೆ ನಾವು ಕಾರ್ ಓಡಿಸೋದು ನಿಮ್ಗೆ ಹೇಳಿದಿನಲ್ಲ, ಕ್ಲಚ್ ಮತ್ತೆ ಬ್ರೇಕ್ ಅಲ್ಲಿ ಮೇನ್ ಇರೋದು. ಕ್ಲಚ್ ಕಂಟ್ರೋಲ್ ಕರೆಕ್ಟ್ ಆಗ್ತಿದ್ವಿ, ನಿಮ್ಗೆ ಅಡ್ಡ ಬಂದ್ಬಿಟ್ಟ, ಫುಲ್ ಕ್ಲಚ್ ಹಿಡಿದು ಬ್ರೇಕ್ ಹಾಕಿ ಫಸ್ಟ್ ಗಿಯರ್ ಹಾಕೊಂಡೆ, ನಿಲ್ಸ್ಬಿಟ್ಟು ಈಗ ಫಸ್ಟ್ ಗಿಯರ್ ಹೇಗ್ ಮೂವ್ ಮಾಡಿದ್ರೆ ಹಾಗೆ ಮೂವ್ ಮಾಡಬೇಕು. ಇಲ್ಲಿ ನೋಡಿ ಬಂಪಲ್ ಟು ಬಂಪಲ್ ಟ್ರಾಫಿಕ್ ತರ ಇದು ಬರುತ್ತೆ ನೋಡಿ. ಒಂದ್ ಮೇಲೆ ಎಲ್ಲ ಹಿಂಗೆಲ್ಲ ರಾಂಗ್ ರೂಟ್ ಹೋಗ್ತಾ ಇರ್ತಾರೆ ಮಾರ್ಕೆಟ್ ಅಲ್ಲಿ ಹೇಳೋ ಕಾಲ, ಇವನು ಇವನೇ ರೋಡ್ ಇದು ಅನ್ನೋ ತರ ವೇ ಹೋಗ್ತಾ ಇದ್ದಾನೆ. ಅದರಿಂದ ನಾವೇನು ಮಾಡೋಕ್ಕಾಗಲ್ಲ, ಆರ್ ಆನ್ ಮಾಡಿದ್ರೆ ಸೈಡ್ ಹೋಗ್ತಾರೆ, ಒಬ್ರು ಅದು ಹೋಗಲ್ಲ. ಓಕೆ, ಇಂತ ಕಡೆ ಫಸ್ಟ್ ಗೇರ್ ಅಲ್ಲಿ ಇಡಿ, ಕ್ಲಚ್ ಕರೆಕ್ಟ್ ಆಗಿ ಕ್ಲಚ್ ಕಂಟ್ರೋಲ್ ಇರಬೇಕು. ಕ್ಲಚ್ ಮೇಲೆ ಕಾಲ್ ಇರಲಿ, ನಾನೇನು ಆಕ್ಸಿಲೇಟರ್ ಏನ್ ಕೊಡಕ್ ಹೋಗ್ತಾ ಇಲ್ಲ, ಕ್ಲಚ್ ಬಿಟ್ಟರೆ ಅದೇ ಹೋಗುತ್ತೆ. ಲೈಟ್ ಲೈಟ್ ಆಗಿ ಆಕ್ಸಿಲೇಟರ್ ಕೊಟ್ಕೋತಾ ಇದೀನಿ, ಕ್ಲಚ್ ಮೇಲೆ ಕಾಲ್ ಇರಲಿ, ಮತ್ತೆ ಮತ್ತೆ ಅಂದ್ರೆ ಬ್ರೇಕ್ ಹಿಡಿಬೇಕು ಅಂದಾಗ ನನ್ನ ಕಾಲು ನೋಡಿ ರೈಟ್ ಸೈಡ್ ನೋಡ್ತಾ ಇಲ್ಲ. ನಾನು ಬ್ರೇಕ್ ಮೇಲೆ ಕಾಲ್ ಇಟ್ಕೋತೀನಿ ಸ್ಪೀಡ್ ಕಂಟ್ರೋಲ್ ತಗೊಳೋದಕ್ಕೆ. ಓಕೆನಾ, ಈ ರೀತಿ ಈ ತರ ಟ್ರಾಫಿಕ್ ಅಲ್ಲಿ ಮೇನೆ ಕ್ಲಚ್ಚು ಕ್ಲಚ್ಚು ಅಂದ್ರೆ ನೀವು ನಾನು ಹೇಳ್ಕೊಟ್ನಲ್ಲ ಫಸ್ಟ್ ವೀಡಿಯೋ ಆತರ ಕಲ್ತ್ಬಿಟ್ರೆ, ಈ ತರ ಟ್ರಾಫಿಕ್ ಅಲ್ಲೆಲ್ಲ ಆಕ್ಸಿಲೇಟರ್ ಕೊಡದೇ ಬರೀ ಕ್ಲಚ್ ಅಲ್ಲೇ ಆಪರೇಟ್ ಮಾಡ್ಕೊಂಡು ಫ್ರೀ ಆದಾಗ ಆಕ್ಸಿಲೇಟರ್ ಕೊಟ್ಕೊಂಡು ಹೋಗ್ಬೋದು. ಈ ರೀತಿ ನೀವು ಟ್ರಾಫಿಕ್ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಓಡಿಸ್ಬೇಕು ಅಂದ್ರೆ ಹಿಂಗೆ ಓಡಿಸ್ಬೇಕು ಕ್ಲಚ್ ಇಟ್ಕೊಂಡು. ನೋಡಿ ಸಿಗ್ನಲ್ ಇದೆ, ಓಕೆ ಸಿಗ್ನಲ್ ಇದೆ. ನಾನು ಬ್ರೇಕ್ ಮೇಲೆ ಕಾಲ್ ಇಡ್ತೀನಿ, ನ್ಯೂಟ್ರಲ್ ಮಾಡಿದೀನಿ, ಬೇಕು ಅಂದ್ರೆ ಹ್ಯಾಂಡ್ ಬ್ರೇಕ್ ಇಟ್ಕೊಳ್ಳಿ, ಹಿಡಿಸುವಾಗ ಹ್ಯಾಂಡ್ ಬ್ರೇಕ್ ಇಡಿಸಿ. ಫಸ್ಟ್ ಗೇರ್ ಹಾಕೊಂಡೆ, ಆಟೋ ರೈಟ್ಗೆ ಬರ್ತಾನೆ ಯಾಕಂದ್ರೆ ಅಲ್ಲೊಂದು ಆಟೋ ಇದೆ. ಸೊ ಇದೆಲ್ಲ ನೀವು ಗಮನಿಸ್ತಾ ಇರಬೇಕು, ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಎಲ್ಲ ಕಣ್ಣಲ್ಲಿ ಗಮನಿಸ್ಕೊತಾ ಇರಬೇಕು, ಮಿರರ್ ನೋಡ್ಕೊತಾ ಇರಬೇಕು. ಇದೆಲ್ಲ ಮಾಡಲಿಲ್ಲ ಅಂದ್ರೆ ಹಿಂಸೆ ಆಗುತ್ತೆ. ಓಕೆನಾ, ಈಗ ಸೆಕೆಂಡ್ ಗೇರ್ ಹಾಕೊಂಡೆ, ಸರ್ಕಲ್ ಅಲ್ಲಿ ಹೋಗ್ತಾ ಇರೋದು. ಸೆಕೆಂಡ್ ಅಲ್ಲೇ ಇದೀನಿ, ಸೆಕೆಂಡ್ ಅಲ್ಲೇ ಹೋಗ್ಬೋದು. ನಿಮ್ಗೆ ಸೆಕೆಂಡ್ ಅಲ್ಲಿ ಹೋಗೋದು ಕಷ್ಟ ಆಗ್ಬೋದು, ಕ್ಲಚ್ ಮೇಂಟೈನ್ ಕರೆಕ್ಟ್ ಆಗೋದಿಲ್ಲ ಅಂದ್ರೆ ಅಂತ ಕಡೆ ಫಸ್ಟ್ ಗಿಯರ್ ಹಾಕೊಳ್ಳಿ. ನೋಡಿ ಈಗ ಇಲ್ಲಿ ಫಸ್ಟ್ ಗಿಯರ್ ಹಾಕೋತೀನಿ, ಯಾಕೆಂದ್ರೆ ಫುಲ್ ಸ್ಪೀಡ್ ಕಡಿಮೆ ಆಯ್ತು, ಇಲ್ಲಿ ಗಾಡಿ ಹಿಡಿತಾ ಇದಾರೆ, ಪಾಪ ಬರ್ದಾಡ್ತಿದ್ರೆ ಹೆಲ್ಮೆಟ್ ಹಾಕಿಲ್ಲ ಹುಡುಗರು, ಬಿಟ್ಬಿಟ್ಟು ಅಣ್ಣ ಅದೇನೋ ಹೇಳ್ದ ಅರ್ಜೆಂಟ್ ಅಂತ ಅದಕ್ಕೆ ಬಿಟ್ಬಿಟ್ಟು. ಓಕೆನಾ, ಮೊಬೈಲ್ ಟು ಮೊಬೈಲ್ ಟ್ರಾಫಿಕ್ ಸಿಟಿ ಟ್ರಾಫಿಕ್ ಅಲ್ಲಿ ಹೇಗ್ ಓಡಿಸ್ಬೇಕು ಅಂತ. ಕಾರ್ ಮೇನ್ ಆಗಿ ಕ್ಲಚ್ ಕಂಡ್ರಿ, ಕಾರ್ ಅಂದ್ರೆ ಮೇನ್ ಕ್ಲಚ್, 60-70% ಆದ್ರೂ ಕಾರ್ ಡ್ರೈವಿಂಗ್ ಇರೋದೇ ಕ್ಲಚ್ ಅಲ್ಲಿ. ಕ್ಲಚ್ ಒಂದ್ ಕರೆಕ್ಟ್ ಆಗ್ತದ್ರೆ ಯಾವ ರೋಡ್ ಅಲ್ಲಿ ಬೇಕಾದ್ರೂ ನೀವು ಓಡಿಸ್ಬೋದು. ಈಗ ಸ್ವಲ್ಪ ಫಾಸ್ಟ್ ಆಗಿ ಓಡಿಸೋಣ, ಹಿಂಗೆ ಇದು ನೋಡಿ ನೀವು ಓಡಿಸಬಹುದು. ಕಾರ್ ಡ್ರೈವಿಂಗ್ ವಿಡಿಯೋಸ್ ನಿಮ್ಗೆ ಏನ್ ಅನಿಸ್ತಾ ಇದೆ ಕಮೆಂಟ್ ಮಾಡಿ, ಸರ್ಕಲ್ ಇದೆ ತೋರಿಸ್ತೀನಿ ಹೇಗೆ ಓಡಿಸ್ಬೇಕು ಅಂತ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಲೈಕ್ ಕಮೆಂಟ್ ಶೇರ್ ಮಾಡಿ, ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಹಾಕಿ ಇನ್ನೂ ವಿಡಿಯೋಸ್ ನೋಡೋದಕ್ಕೆ ಪ್ಲೀಸ್ ಕಮೆಂಟ್ ಮಾಡಿ. ಓಕೆನಾ, ಈಗ ನೋಡಿ ಇಲ್ಲೊಂದು ಸರ್ಕಲ್ ಇದೆ, ಬಂಪಲ್ ಟು ಮುಂಬಾರ ಅಂತ ಟ್ರಾಫಿಕ್ಕು. ಈಗ ಫಸ್ಟ್ ಇಯರ್ಗೆ ಹಾಕೊಂಡಿದ್ದೀನಿ, ಬಸ್ ಹೋಗ್ತಾ ಇದೆ, ಮಿನಿ ಟೆಂಪೋ. ನಾನೀಗ ಕ್ಲೀನ್ ಆಗಿ ಅದು ಹೋಗೋ ತನಕ ವೇಟ್ ಮಾಡ್ತಾ ಈಗ ಕ್ಲಚ್ ಬಿಟ್ಟು ಆಕ್ಸಿಲೇಟರ್ ಕೊಟ್ಕೊಂಡು ಓಡಿಸ್ತಾ ಇರ್ತೀನಿ. ಸರ್ಕಲ್ ಒಂದು ರೌಂಡ್ ಹೊಡಿತೀನಿ, ತೋರಿಸ್ತೀನಿ ನೋಡಿ.
ಟರ್ನ್ ಮಾಡುವಾಗ ಇವ್ರು ರೈಟ್ ಅಲ್ಲಿರೋರು ಅಂದ್ರೆ ಲೆಫ್ಟ್ ಅಲ್ಲಿರೋ ರೈಟ್ ಬರ್ಬೇಕಾದ್ರೆ ನೀವು ಅದೇ ಸ್ಪೀಡ್ ಅಲ್ಲಿ ಟರ್ನ್ ಮಾಡಬಾರ್ದು, ಕರೆಕ್ಟ್ ಆಗಿ ನೋಡ್ಕೋಬೇಕು. ಈಗ ನೋಡಿ ಅವ್ರು ಫಾಸ್ಟ್ ಅಲ್ಲಿ ಇದಾರೆ, ಇಂಡಿಕೇಟರ್ ಹಾಕಿದ್ರೆ ಸ್ವಲ್ಪ ಸ್ಲೋ ಮಾಡ್ಕೊಂಡೆ ಕ್ಲಚ್ ಇಟ್ಕೊಂಡಿದ್ದೀನಿ ಫಸ್ಟ್ ಗೇರ್. ಓಕೆನಾ, ಈ ರೀತಿ ಮಾಡ್ಬೇಕು ನೀವು. ಓಕೆ, ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಒಂದು ಐಡಿಯಾ ಕೊಟ್ಟಿದೆ ಅಂತ ಅನ್ಕೋತೀನಿ. ನೋಡಿದ ತಕ್ಷಣ ನೀವೇನು ಕಾರ್ನ ಟ್ರಾಫಿಕ್ ಅಲ್ಲಿ ತಗೊಂಡೋಗಿ ನಾಳೆನೇ ಓಡಿಸ್ಬಿಡಕ್ ಆಗಲ್ಲ, ಕಲ್ತಿಲ್ಲ ಅಂದ್ರೆ. ನನ್ನ ಇಷ್ಟು ವಿಡಿಯೋಗಳು ನೋಡಿದ್ರೆ ಆಲ್ಮೋಸ್ಟ್ ನೀವು ಟ್ರಾಫಿಕ್ ಅಲ್ಲಿ ಓಡಿಸೋ ಲೆವೆಲ್ಗೆ ತಿಳ್ಕೊಂಡಿರ್ತೀರ. ಯಾರನ್ನಾದ್ರೂ ಹೆಲ್ಪ್ ತಗೊಂಡು ಮನೇಲಿ ಓಡಿಸಿದ್ರೆ ಆರಾಮಾಗಿ ನೀವು ಓಡಿಸ್ಬೋದು. ಇಲ್ಲ ಅಂತ ಅಂದ್ರೆ ಡ್ರೈವಿಂಗ್ ಕ್ಲಾಸ್ ಆದ್ರೂ ಸೇರ್ಕೊಳ್ಳಿ, ಇಲ್ಲ ಮನೇಲಿ ಯಾರು ಗೊತ್ತಿಲ್ಲಾರೋ ಅವ್ರ ಹತ್ರ ಹೇಳಿಸ್ಕೊಳ್ಳಿ. ಅವಾಗ ಈ ನಾನು ಹೇಳ್ಕೊಟ್ಟಿರೋ ಪಾಯಿಂಟ್ಸ್ ನ ದಿನ ಒಂದೊಂದ್ಸಲ ನೋಡ್ಕೊಂಡು ನೀವು ಯಾವ ಡ್ರೈವ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಂತ ಪಾಯಿಂಟ್ಸ್ ನ ನೋಡ್ಕೊಂಡು ಅದನ್ನ ನೀವು ಓಡಿಸುವಾಗ ಯೂಸ್ ಮಾಡ್ಕೊಂಡ್ರೆ. ನೀವು ಕಾರ್ ಡ್ರೈವಿಂಗ್ ಬಗ್ಗೆ ನಿಮ್ಗೆ ಸುಮಾರು ವಿಡಿಯೋಸ್ಗಳು ತಿಳಿಸ್ಕೊಡ್ತೀನಿ, ಮತ್ತೆ ಆಟೋಮೆಟಿಕ್ ಕಾರ್ ಬಗ್ಗೆ ಹೇಳ್ಕೊಡಿ ಅಂತ ಕೇಳಿದ್ದೀರಾ, ಆಮೇಲೆ ಅಪ್ ಹಿಲ್ ಡ್ರೈವ್ ಸಾರಿ ಪಾರ್ಕಿಂಗು ಪ್ಯಾರಲಲ್ ಪಾರ್ಕಿಂಗ್ ಬಗ್ಗೆ ಪರ್ಪೆಂಡಿಕ್ಯುಲರ್ ಪಾರ್ಕಿಂಗ್ ಬಗ್ಗೆ ಹೇಳ್ಕೊಡಿ ಅಂತ ಕೇಳಿದ್ದೀರಾ, ಅದನ್ನು ಹೇಳ್ಕೊಡ್ತೀನಿ. ಮತ್ತೆ ಇನ್ನೊಂದು ಬೆಟ್ಟ ಗುಡ್ಡಗಳ ಸೈಡ್ ಓಡಿಸೋದು ಅದನ್ನು ಕೇಳಿದ್ದೀರಾ. ಸೊ ಅವೆಲ್ಲ ಹೇಳ್ಕೊಡೋಕ್ಕಿಂತ ಮುಂಚೆ ನಾನು ಫಸ್ಟು ರಿವರ್ಸ್ ಹೇಳ್ಕೊಡ್ಬೇಕು ನಿಮಗೆ. ರಿವರ್ಸ್ ಹೇಳ್ಕೊಡ್ಲಿಲ್ಲ ಅಂತ ಅಂದರೆ ನಿಮಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಸೊ ಅದಕ್ಕೆ ರಿವರ್ಸ್ ಹೇಳ್ಕೊಟ್ಮೇಲೆ ನಾನು ಅದೆಲ್ಲ ಹೇಳ್ಕೊಡ್ತೀನಿ. ಓಕೆನಾ, ಓಕೆ. ಅಲ್ಲಿ ತನಕ ಮುಂದಿನ ವಿಡಿಯೋ ತನಕ ಎಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ವಿಡಿಯೋಗಳನ್ನ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ ಇನ್ನೊಂದು ಟರ್ನ್ ಮಾಡ್ತಾ ನಿಮ್ಗೆ ಎಲ್ಲ ತೋರಿಸ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೈ ಬೈ, ಅಲ್ಲೊಂದು ಟರ್ನ್ ಮಾಡ್ಬಿಟ್ಟು ವಿಡಿಯೋ ಮುಗಿಸ್ತೀನಿ. ಓಕೆ, ಬಾಯ್. ತುಂಬ